नमस्कार नानु सौम्या मळलि कॉलेजिनल्लि हिजाब धरिसलु अवकाशक्के मनवि सम्म वस्त्रक्कष्टे अवकाश अंतिदे सरकार उडुपिय कॉलेजिन विवाद बगेहरियत हिजाब विवाद उडुपी सरकारी पियु कॉलेजिनल्लि हिजाब विवाद विचारक्के संबंधपट्टागे मुंदिन आदेशद तनक यथास्थितियन्न ताजिकोळ्ळलु सूचनेयन्न कोड्लागिदे कॉलेजिगे पदवी पूर्व शिक्षण इलाखेयिंद ई ओंदु सूचने रवाने आगिरुवंतद्दु केवल यूनिफारम धरिसिकोंडु होगबेकष्टे हिजाब धरिसलु यावुदे अवकाशवन्न कोडबेडि कॉलेज आडळित मंडळिगे शिक्षण इलाखे ई कुरितंते सूचनेयन्न कोट्टिदे मुंदिन आदेशदवरेगू यथास्थितियन्न कापाडिकोळ्ळबेकु अन्नुवंत आदेश इदीग सरकार ಸರ್ಕಾರದಿಂದ ರವಾನೆ ಆಗಿರುವಂತದ್ದು ವಸ್ತ್ರ ಸಂಹಿತೆ ನಿಗದಿ ಬಗ್ಗೆ ಚಿಂತನ ಮಂಥನ ಮಾಡಬೇಕು ಇದಕ್ಕಾಗಿ ಉನ್ನತ ಮಟ್ಟದ ಸಮಿತಿಯನ್ನು ರಚಿಸಬೇಕು ವರದಿ ಬಂದ ಬಳಿಕ ಮುಂದಿನ ಕ್ರಮ ಅಂತ ಶಿಕ್ಷಣ ಇಲಾಖೆಗ ಹೇಳಿದೆ ಆ ಎಲ್ಲಾ ಪ್ರಕ್ರಿಯೆ ಆಗುವವರೆಗೂ ಯಥಾಸ್ಥಿತಿಯನ್ನು ಕಾಪಾಡುವುದಕ್ಕೆ ಸೂಚನೆಯನ್ನು ನೀಡಲಾಗಿದೆ ಪದವಿ ಪೂರ್ವ ಶಿಕ್ಷಣ ಇಲಾಖೆಯಿಂದ ಈ ಒಂದು ಸೂಚನೆ ರವಾನೆ ಆಗಿರುವಂತದ್ದು ಉಡುಪಿಯಲ್ಲಿ ಸರ್ಕಾರಿ ಪಿಯು ಕಾಲೇಜಿನಲ್ಲಿ ಹಿಜಾಬ್ ಧರಿಸಿಕೊಂಡು ಹೋಗುವುದಕ್ಕೆ ಅವಕಾಶವನ್ನ ಮಾಡಿಕೊಡಬೇಕು ಅಂತ ಐವರು ವಿದ್ಯಾರ್ಥಿನಿಯರು ಪ್ರತಿಭಟನೆಯನ್ನ ಮಾಡುತ್ತಾ ಇದ್ದರು ಈ ಒಂದು ಪ್ರತಿಭಟನೆ ದಿನದಿಂದ ದಿನಕ್ಕೆ ದೊಡ್ಡ ಮಟ್ಟದಲ್ಲಿ ಸುದ್ದಿ ಆಗ್ತಾ ಇತ್ತು ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇದೀಗ ಪದವಿ ಪೂರ್ವ ಶಿಕ್ಷಣ ಇಲಾಖೆಯಿಂದ ಕೂಡ ಒಂದು ಆದೇಶ ರವಾನೆ ಆಗಿರುವಂತದ್ದು ಮುಂದಿನ ಆದೇಶದವರೆಗೂ ಯಥಾಸ್ಥಿತಿಯನ್ನ ಕಾಪಾಡಿಕೊಂಡು ಹೋಗಬೇಕು ಅಂತ ಕಾಲೇಜಿಗೆ ಈಗ ಆದೇಶವನ್ನ ಮಾಡಲಾಗಿದೆ ಕಾಲೇಜಿಗೆ ಪದವಿ ಪೂರ್ವ ಶಿಕ್ಷಣ ಇಲಾಖೆ ಈ ಒಂದು ಸೂಚನೆಯನ್ನ ಕೊಟ್ಟಿದೆ ಕೇವಲ ಯೂನಿಫಾರ್ಮ್ ಧರಿಸಿಕೊಂಡು ಹೋಗಬೇಕಷ್ಟೇ ಹಿಜಾಬ್ ಧರಿಸಲು ಯಾವುದೇ ಅವಕಾಶವನ್ನ ಕೊಡಬೇಡಿ ಅಂತ ಕೂಡ ಹೇಳಿದೆ ಕಾಲೇಜ್ ಆಡಳಿತ ಮಂಡಳಿಗೆ ಶಿಕ್ಷಣ ಇಲಾಖೆ ಒಂದು ಸೂಚನೆಯನ್ನ ಕೊಟ್ಟಿದೆ ಇನ್ನು ವಸ್ತ್ರ ಸಂಹಿತೆ ನಿಗದಿ ಬಗ್ಗೆ ಚಿಂತನ ಮಂಥನ ಮಾಡಬೇಕು ಇದಕ್ಕಾಗಿ ಉನ್ನತ ಮಟ್ಟದ ಸಮಿತಿಯನ್ನ ಕೂಡ ರಚಿಸಬೇಕು ಹಾಗಾಗಿ ಮುಂದೆ ನಾ ಒಂದು ವರದಿ ಏನು ಬರುತ್ತೆ ಅಲ್ಲಿ ತನಕ ಯಥಾಸ್ಥಿತಿಯನ್ನ ಕಾಪಾಡಿಕೊಂಡು ಹೋಗಬೇಕು ಅಂತ ಶಾಲಾ ಆಡಳಿತ ಮಂಡಳಿಗೆ ಈಗ ಶಿಕ್ಷಣ ಇಲಾಖೆಯಿಂದ ಸೂಚನೆ ರವಾನೆಯಾಗಿದೆ ಉಡುಪಿ ಕಾಲೇಜಿನಲ್ಲಿ ಹಿಜಾಬ್ ವಿವಾದ ಹಿನ್ನೆಲೆಯಲ್ಲಿ ವಿದ್ಯಾರ್ಥಿನಿಯರಿಗೆ ಆನ್ಲೈನ್ ಕ್ಲಾಸ್ ಮಾಡಿ ಈ ವರ್ಷ ಪರೀಕ್ಷೆ ಬರೆಯಲು ಅವಕಾಶ ಕೊಡಿ ಮುಂದಿನ ವರ್ಷ ಬೇಕಾದ ಕಾಲೇಜ್ ಆಯ್ಕೆಯನ್ನ ಮಾಡಿಕೊಳ್ಳಿ ಸಣ್ಣ ವಿಚಾರವನ್ನ ದೊಡ್ಡದು ಮಾಡಬಾರದು ಮುಸ್ಲಿಂ ಮುಖಂಡರಿಗೆ ಶಾಸಕ ರಘುಪತಿ ಭಟ್ ಅವರು ಮನವಿಯನ್ನ ಮಾಡಿಕೊಂಡಿದ್ದಾರೆ ಈ ಬಗ್ಗೆ ಪೋಷಕರು ವಿದ್ಯಾರ್ಥಿಗಳ ಜೊತೆ ಚರ್ಚಿಸಿ ನಿರ್ಧಾರವನ್ನ ತಿಳಿಸುವುದಾಗಿ ಜಿಎ ಭಾವ ಅವರು ಕೂಡ ಹೇಳಿರುವಂತದ್ದು ಈಗ ಈ ಒಂದು ವಿಚಾರ ದಿನದಿಂದ ದಿನಕ್ಕೆ ದೊಡ್ಡ ಮಟ್ಟದಲ್ಲಿ ಸುದ್ದಿ ಆಗ್ತಾ ಇದೆ ಹಾಗಾಗಿ ಇದನ್ನ ದೊಡ್ಡ ವಿಚಾರ ಮಾಡೋದು ಬೇಡ ವಿದ್ಯಾರ್ಥಿಗಳಿಗೆ ಆನ್ಲೈನ್ ಕ್ಲಾಸ್ ಅನ್ನು ಕಂಡಕ್ಟ್ ಮಾಡಿ ಮುಂದಿನ ವರ್ಷ ಅವರು ಯಾವ ಕಾಲೇಜ್ ಬೇಕು ಅದಕ್ಕೆ ಅವಕಾಶವನ್ನ ಮಾಡಿಕೊಡಿ ಅಂತ ಶಾಸಕ ರಘುಪತಿ ಭಟ್ ಅವರು ಹೇಳಿದ್ದಾರೆ ಒಂದೂವರೆ ವರ್ಷ ಅವರು ಮಾಡಿದ್ದಾರೆ ಒಂದು ಫಸ್ಟ್ ಇಯರ್ನವರು ಆರು ತಿಂಗಳು ಮಾಡಿದ್ದಾರೆ ಇನ್ನೊಂದು ಒಂದು ತಿಂಗಳು ಇರೋದು ಕ್ಲಾಸ್ ಆಮೇಲೆ ಎಕ್ಸಾಮ್ ಆಗ್ತದೆ ಹಾಗಾಗಿ ಅವ್ರಿಗೆ ಕನ್ವಿನ್ಸ್ ಮಾಡ್ತೇವೆ ಅವ್ರು ಕನ್ವಿನ್ಸ್ ಮಾಡಲಿಲ್ಲ ಅವ್ರು ಒಪ್ಪಲಿಲ್ಲ ಅಂತಾದರೆ ಅವ್ರು ಹಿಜಾಬ್ ಹಾಕ್ಕೊಂಡು ಬರಲಿಕ್ಕೆ ಅವಕಾಶ ಇಲ್ಲ ಅವರಿಗೆ ಬೇಕಾದರೆ ಆನ್ಲೈನ್ ಕ್ಲಾಸನ್ನು ನಿನ್ನೆ ಅದೇ ನಿರ್ಧಾರ ಆಗಿದೆ ಅವರಿಗೆ ಬೇಕಾದರೆ ಅವ್ರು ಆನ್ಲೈನ್ ಕ್ಲಾಸೆಲ್ಲ ಮಾಡಿ ಅವರಿಗೆ ಎಕ್ಸಾಮಿಗೆ ಅವಕಾಶವನ್ನು ಕೊಡ್ತೇವೆ ಯಾಕಂದರೆ ಅವರಿಗೆ ಇನ್ನೂ ಸಾಧ್ಯ ಇಲ್ಲ ಅಂತ ಹೇಳಿದರೆ ನೆಕ್ಸ್ಟ್ ಇಯರ್ ಅವರು ಎಲ್ಲಿ ಬೇಕಾದ್ರೆ ಹೋಗ್ಕೊಳ್ಳಿ ಈ ವರ್ಷಕ್ಕೆ ಅವರಿಗೆ ಆನ್ಲೈನ್ ಕ್ಲಾಸ್ ಮಾಡಿ ಅವರಿಗೆ ನೋಟ್ಸನ್ನು ಕೊಟ್ಟು ಅವರಿಗೆ ಎಕ್ಸಾಮಿಗೆ ಅವಕಾಶವನ್ನು ಕೊಡ್ತೇವೆ ಅಂದರೆ ಅದು ಒಂದು ಎಕ್ಸ್ಟ್ರಾ ಸ್ಟೆಪ್ಪನ್ನು ನಿನ್ನೆ ಮುಸ್ಲಿಂ ಮುಖಂಡರು ಬಂದ ಮೇಲೆ ನಾವು ಕಾಲೇಜ್ ಅಭಿವೃದ್ಧಿ ಸಮಿತಿಯಿಂದ ನಿಶ್ಚಯ ಮಾಡಿದಂಥದ್ದು ಹಾಗಾಗಿ ನನ್ನ ವಿನಂತಿ ಆಗ ಪೋಷಕರಲ್ಲಿ ಸಹಿತ ಯಾರದ್ದೋ ಕುಮ್ಮಕ್ಕಿನಿಂದ ಆ ಮಕ್ಕಳ ಭವಿಷ್ಯಕ್ಕೆ ಹಾಳು ಮಾಡಬೇಡಿ ಒಂದು ಕಾಲೇಜಲ್ಲಿ ಶಿಸ್ತು ಅಂತ ಹೇಳುವಂಥದ್ದು ಬಹಳ ಪ್ರಮುಖ ಹಾಗಾಗಿ ಕಾಲೇಜಿನ ಭವಿಷ್ಯ ಮತ್ತು ಮಕ್ಕಳ ಭವಿಷ್ಯ ಎರಡರ ಯಾಕಂದರೆ ಒಳ್ಳೆ ಕಾಲೇಜ್ ಅದು ಎರಡರ ದೃಷ್ಟಿಯಿಂದ ಆ ಪೋಷಕರು ಮಕ್ಕಳಿಗೆ ಸ್ವಲ್ಪ ತಿಳಿ ಹೇಳಿ ಹಿಂದೆ ಇದ್ದ ಪದ್ಧತಿಯನ್ನು ಮುಂದುವರಿಸಲಿಕ್ಕೆ ಮಾಡಬೇಕು ನಾವು ಯಾವುದೇ ಕಾರಣಕ್ಕೆ ಆ ಪದ್ಧತಿಯನ್ನು ಚೇಂಜ್ ಮಾಡಲ್ಲ ಹಾಗಾಗಿ ಅವರು ಬಂದು ಕ್ಲಾಸಲ್ಲಿ ಕೂತ್ಕೊಳ್ಬೇಕು ನನ್ನ ವಿನಂತಿ ಅವರಿಗೆ ಬರುವುದೇ ಇಲ್ಲ ಅಂತ ಹೇಳಿದ್ರು ಆನ್ಲೈನ್ ಕ್ಲಾಸ್ ಉಡುಪಿಯ ಕಾಲೇಜಿನಲ್ಲಿ ಹಿಜಾಬ್ ವಿವಾದಕ್ಕೆ ಸಂಬಂಧಪಟ್ಟ ಹಾಗೆ ಈಗ್ಯಾಕೆ ವಿವಾದ ತಲೆದೂರಿದೆ ಅಂತ ಮೀನುಗಾರಿಕಾ ಸಚಿವ ಅಂಗಾರ ಅವರು ಪ್ರಶ್ನೆಯನ್ನ ಮಾಡಿದ್ದಾರೆ ಮುಂದೆ ಎಲ್ಲರೂ ತಮ್ಮದೇ ಪ್ರಸ್ತಾವನೆಯನ್ನ ಮಾಡಬಹುದು ಎಲ್ಲರ ಇಚ್ಛೆಯಂತೆ ಸರ್ಕಾರ ಕ್ರಮ ಕೈಗೊಳ್ಳೋದಕ್ಕಾಗತ್ತಾ ಸಮಿತಿಯ ವರದಿ ಆಧಾರದಲ್ಲಿ ಕ್ರಮ ಅಂತ ಸಚಿವ ಅಂಗಾರ ಅವರು ಕೂಡ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ ಈ ಹಿಜಾಬ್ ವಿವಾದಕ್ಕೆ ಸಂಬಂಧಪಟ್ಟ ಹಾಗೆ ಸಚಿವ ಅಂಗಾರ ಅವರು ಕೂಡ ರಿಯಾಕ್ಟ್ ಮಾಡಿದ್ದಾರೆ ಅವರವ್ರಿಗೆ ಇಷ್ಟ ಬಂದ ಹಾಗೆ ನಾವು ರೂಲ್ಸನ್ನು ಚೇಂಜ್ ಮಾಡೋದಕ್ಕಾಗತ್ತಾ ಅಂತ ಅವರು ಪ್ರಶ್ನೆ ಮಾಡಿದ್ದಾರೆ ಈಗ ಯಾಕೆ ಈ ವಿವಾದ ತಲೆದೂರಿದೆ ಈ ಸಮಿತಿ ಏನು ವರದಿ ಕೊಡುತ್ತೆ ಅದೇ ರೀತಿ ಕ್ರಮ ಕೈಗೊಳ್ಳಬೇಕು ಅಂತ ಕೂಡ ಹೇಳಿದ್ದಾರೆ ನಾವು ನಮ್ಮ ಸರ್ಕಾರ ಅದರ ಬಗ್ಗೆ ಏನೇನು ಮಾಡಬೇಕು ಅಂತ ಮಾಡ್ತದೆ ಆದರೆ ನಾವು ಈ ರೀತಿಯ ವ್ಯವಸ್ಥೆಗಳಲ್ಲಿ ಈಗ ಯಾಕೆ ಅದು ಬರ್ತಾ ಉಂಟು ಅಂದರೆ ಎಲ್ಲರೂ ಕೂಡ ಆ ರೀತಿಯ ಪ್ರಸ್ತಾವನೆ ಮಾಡ್ಬೋದು ಹಾಗಂತೇಳಿ ಸರ್ಕಾರ ಎಲ್ಲರಿಗೆ ಆ ರೀತಿಯ ಅವರವರ ಇಚ್ಛೆಗೆ ಬಂದಾಗೆ ಮಾಡಲಿಕ್ಕಾಗ್ತದ ಮಾಡಲಿಕ್ಕಾಗೋದಿಲ್ಲ ಸರ್ಕಾರವಾಗಿ ಸರ್ಕಾರ ಸಮಾನತೆಯನ್ನು ಹೇಗೆ ಕಾಪಾಡಬೇಕು ಆ ಸಮಾನತೆಗೆ ಸಂಬಂಧಪಟ್ಟಾಗೆ ನಿರ್ಧಾರ ತಗೊಳ್ಬೇಕು ಅದರ ಬಗ್ಗೆ ಸರ್ಕಾರ ಯೋಚನೆ ಮಾಡ್ತೇವೆ ಸರ್ಕಾರ ಸಮಿತಿ ರಚನೆ ಮಾಡಿದೆ ಸಮಿತಿಯ ವರದಿ ಬಂದ ನಂತರ ನಾವು ಏನು ಮಾಡಬೇಕು ಯೋಚನೆ ಮಾಡ್ತೇವೆ ಇಲ್ಲಮ್ಮ ನೋಡಿ ಒಂದೇ